ಸೊ ಇದು ಬೆಂಡ್ ತೆಗೆದಿದ್ದಾರೆ. ಸೊ ಬಟ್ ಆದರೂ ಕರೆಕ್ಟಾಗಿಲ್ಲ. ನೀವು ನೋಡಿದ್ರೆ ಈ ಬಂಪರ್ ಇದೆಯಲ್ಲ, ಈ ಬಂಪರ್ ಸ್ವಲ್ಪ ಸೈಡ್ಗಿದೆ. ನೀವು ಕರೆಕ್ಟಾಗಿ ಅಬ್ಸರ್ವ್ ಬ್ರೋ, ನಿಧಾನ ನಿಧಾನಕ್ಕೆ ಹಾಕಿ ಬ್ರೋ. ಬರ್ರ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗ್ರೇಟ್ ಆ್ಯಂಡ್ ಫ್ಯಾಂಟಾಸ್ಟಿಕ್. ತುಂಬ ದಿನ ಆಗಿತ್ತು ವೀಡಿಯೋಸ್ ಪೋಸ್ಟ್ ಮಾಡಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ರಿಕವರ್ ಆಗಿದ್ದೀನಿ, ಬೈಕ್ ಕೂಡ ರೆಡಿ ಆಗಿದೆ. ಆದಷ್ಟು ಬೇಗ ನಮ್ಮ ರೈಡ್ಸ್ ಎಲ್ಲ ಸ್ಟಾರ್ಟ್ ಮಾಡೋಣ. ಸೊ ಆಸ್ ಆಫ್ ನಾವು ಕನಕಪುರ ಹತ್ರ ಇರೋ ಒಂದು ರೆಸಾರ್ಟಲ್ಲಿ ಇದ್ದೀವಿ. ನೋಡ್ಬೋದು ಇದೆಲ್ಲ ನಮ್ಮ ಟೆಂಟ್ಗಳು, ಐ ಟೆಂಟು. ಸೊ 10 ಜನ ಬಂದಿದ್ವಿ ನಮ್ಮ ಆಫೀಸ್ ಕೊಲೀಗ್ಸ್ ಜೊತೆ. ಸೊ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು ಈ ಆಫ್ ಲೈಕ್ ಆಫೀಸ್ ಕೊಲೀಗ್ಸ್ ಜೊತೆ ಒಂದು ರೆಸಾರ್ಟ್ಗೆ ಹೋಗಿ ಫನ್ನಾಗಿ ಎಂಜಾಯ್ ಮಾಡ್ಕೊಂಬರೋದು. ಸೊ ಲಾಸ್ಟ್ ಟೈಮ್ ನಾನು ರೆಸಾರ್ಟು ಹೋಗಿದ್ನಲ್ವ ಸಕಲೇಶ್ಪುರ ಹತ್ರ, ಸೊ ಅದೊಂದು ಬೈಕರ್ ಗ್ಯಾಂಗ್. ಸೊ ಅವ್ರದ್ದು ಫಸ್ಟ್ ಟೈಮ್ ಅವ್ರ ಹತ್ರ ಮೀಟ್ ಆಗಿ ಹೋಗಿದ್ದು. ಸೊ ರೆಸಾರ್ಟ್ ಅಂತೂ ಚೆನ್ನಾಗಿದೆ, ವೆಲ್ ಮೇಂಟೈನ್ಡ್, ಫುಡ್ಡೆಲ್ಲ ಚೆನ್ನಾಗಿದೆ ಗುರು, ಮಾತೇನಿಲ್ಲ. ಇಲ್ಲಿ ಟೇಬಲೆಲ್ಲ ಹಾಕಿ ನೈಟ್ ಫುಲ್ಲು ಐ ಮೀನ್ ಚಿಕ್ಕದಾಗ ಒಂದು ಸಣ್ಣ ಪಾರ್ಟಿ ಮಾಡ್ಕೊಂಡಿದ್ವಿ. ಆ್ಯಂಡ್ ಇದು ಬಂದುಬಿಟ್ಟು ಲೈಕ್ ಲೈಸೆನ್ಸ್ ಥರ ನಾವು ರೆಸಾರ್ಟ್ಗೆ ಎಂಟ್ರಿ ಆಗಿದ್ದೀವಿ ಅಂತ. ಸೊ ನಾವು ಚೆಕ್ಔಟ್ ಆಗಿ ಹೋಗಬೇಕಾದ್ರೆ ಇದನ್ನು ತೆಗೆದುಬಿಡ್ತೀವಿ. ಸೊ ಬನ್ನಿ ಇವಾಗ ನಮ್ಮ ಬಾಯ್ಸ್ ಎಲ್ಲ ಐ ಮೀನ್ ನಮ್ಮ ಆಫೀಸ್ ಕೊಲೀಗ್ಸ್ ಎಲ್ಲ ಅಲ್ಲಿ ಗೇಮ್ ಆಡ್ತಿದ್ದಾರೆ. ಸೊ ಬನ್ನಿ ಯಾರ್ಯಾರು ಏನು ಕತೆ ಅಂತ ಪರಿಚಯ ಮಾಡಿಸ್ತೀನಿ ಒಬ್ಬೊಬ್ಬರನ್ನೇ. ಸೊ ರೆಸಾರ್ಟ್ನ ಓವರ್ ವ್ಯೂ ಇದು. ಮೊಬೈಲ್ ಟೆಂಟ್ ಸ್ಟೇ ಆಗಿರೋದ್ರಿಂದ ನಮ್ಮ ಮೊಬೈಲ್ಸ್ ಎಲ್ಲ ಇದ್ರ ಒಳಗಡೆ ಚಾರ್ಜ್ ಮಾಡೋಕ್ಕಿದ್ದೀವಿ. ಸೊ ಇದು ಬಂದು ಮೇನ್ ಆಫೀಸ್ ರೂಮು. ಇದು ಎಂಟ್ರೆನ್ಸು, ಇದು ಎಂಟ್ರೆನ್ಸು. ಸೊ ನೋಡ್ಬೋದು ಎಲ್ಲ ಆಡ್ತಾ ಇದ್ದಾರೆ ಇಲ್ಲಿ. ಸೊ ಇಷ್ಟು ಜನ ಇದ್ದಾರಲ್ವ ವಾಲಿಬಾಲ್ ಆಡ್ತಿರೋರೆಲ್ಲ ನಮ್ಮ ಗ್ಯಾಂಗು, ಮತ್ತು ಅಲ್ಲಿ ಇಬ್ಬರು ಶಟಲ್ ಕಾಕ್ ಆಡ್ತಾ ಇರೋರು ನಮ್ಮ ಗ್ಯಾಂಗು, ಮತ್ತು ಅಲ್ಲೊಬ್ಬ ಚಿದಾನಂದ್ ಇದ್ದಾನೆ. ಅವನು ಏಯ್ ನೀನೇನು ಆಡ್ತಿದ್ಯೋ. ಸೊ ಬಾಯ್ಸ್ ಎಲ್ಲ ಆಡ್ತಿದ್ದಾರೆ ನೋಡಿ. ಸೊ ರೆಸಾರ್ಟಲ್ಲಿರೋ ಆಕ್ಟಿವಿಟೀಸ್ ಬಗ್ಗೆ ನೀವೇನಾದರೂ ನೋಡಿದ್ರೆ ಒಂದು ಜಿಪ್ ಲೈನ್ ಇದೆ ಅಲ್ಲಿ ಮೇಲ್ಗಡೆಯಿಂದ. ಸೊ ಅಲ್ಲಿಂದ ಅಲ್ಲಿವರೆಗೂ ಹೋಗುತ್ತೆ, ಬಟ್ ಆ್ಯಸ್ ಆಫ್ ನಾವು ಅದನ್ನು ಕ್ಲೋಸ್ ಮಾಡಿದ್ದಾರೆ. ಆ್ಯಂಡ್ ನೋಡ್ಬೋದು ಕ್ರಿಕೆಟ್ ಆಡ್ತಾ ಇದ್ದಾರೆ, ಶಟಲ್ ಕಾಕ್ ಇದೆ, ಮತ್ತು ಇದೇನದು ವಾಲಿಬಾಲ್ ಇದೆ. ಅಲ್ಲಿ ಸಣ್ಣ ಮಕ್ಕಳು ಆಡೋದಕ್ಕೆ ಒಂದು ಪ್ಲೇ ಏರಿಯಾ ಇದೆ, ಮಿನಿ ಪ್ಲೇ ಏರಿಯಾ. ಆ್ಯಂಡ್ ಇಲ್ಲಿ ರೋಪ್ ಲೈನ್ ಇದೆ, ನಾರ್ಮಲ್ ಕ್ರಾಬ್ ವಾಕು ಸಮಥಿಂಗ್ ಇನ್ ಆಲ್ ಇವೆಲ್ಲ ಮಂತ್. ಬ್ರೋ ನಿಧಾನ ನಿಧಾನಕ್ಕೆ ಹಾಕಿ ಬ್ರೋ. ಇದೆ ಆ್ಯಕ್ಟಿವಿಟೀಸ್ ಏನು ತುಂಬ ಅಷ್ಟೊಂದೇನಿಲ್ಲ, ಬಟ್ ಡೇ ಔಟ್ ಆಗಿರ್ಬೋದು ಲೈಕ್ ವೀಕೆಂಡ್ ಒನ್ ಡೇ ಸ್ಪೆಂಡ್ ಮಾಡಿ ಹೋಗೋ ಥರ ಆದರೆ ಚೆನ್ನಾಗಿ ಕಾಣಿಸುತ್ತೆ. ಐ ಮೀನ್ ಯು ವಿಲ್ ಎಂಜಾಯ್ ಲಾಟ್. ಆ್ಯಕ್ಚುಲಿ ಟ್ರಕ್ಕಿಂಗ್ ಇತ್ತು, ಟ್ರಕ್ಕಿಂಗ್ ಕ್ಯಾನ್ಸಲ್ ಆಗಿದೆ ಯಾಕಂದರೆ ನೆನ್ನೆ ನೈಟ್ ತುಂಬ ಮಳೆ ಬಿತ್ತು. ಸೊ ಮಳೆಯಲ್ಲಿ ಫುಲ್ ವೆಟ್ ಆಗಿದ್ವಿ. ಯಾಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂತಂದರೆ ಬಾಯ್ಸ್ ಎಲ್ಲ ಎಂಜಾಯ್ ಮಾಡೋ ಮೂಡಲ್ಲಿದ್ದರು. ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೈಟು. ಸೊ ಅದಕ್ಕೆ ಫ್ರೆಶ್ ಆಗಿ ಫ್ರೆಶ್ ಅಪ್ ಆಗಿ ಮಾರ್ನಿಂಗ್ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದು. ಓಕೆನಾ. ಸೊ ಇದೆಲ್ಲ ಪಾರ್ಕಿಂಗು. ಸೊ ನಮ್ಮ ಬೈಕ್ ತೋರಿಸ್ತೀನಿ ಬನ್ನಿ, ಏನಾಗಿತ್ತು ಅಂತ ಈ ವಿಡಿಯೋದಲ್ಲಿ ಬೈಕ್ ಏನಾಗಿತ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಕ್ಚುಲಿ ಏನು ಅಷ್ಟೊಂದು ಡ್ಯಾಮೇಜ್ ಏನು ಆಗಿರಲಿಲ್ಲ, ಮುರಿದೋಗಿದ್ದು ಒಂದೇ ಅಲ್ಲ ಎಕ್ಸ್ಪ್ಲೇನ್. ಸೊ ಇದೆಲ್ಲ ಪಾರ್ಕಿಂಗು, ಕಾರ್ಸು ಅಫೀಷಿಯಲ್ ಪಾರ್ಕಿಂಗ್ ಏನಿಲ್ಲ, ಇದೇ ಪಾರ್ಕಿಂಗ್ ಅಷ್ಟೇ. ಇದೆಲ್ಲ ಗೇಮ್ಸು, ಇಂಡೋರ್ ಗೇಮ್ಸು, ಇದು ಔಟ್ಡೋರ್ ಗೇಮ್ಸ್. ಓಕೆ, ಇದರಲ್ಲೆಲ್ಲ ಇಂಡೋರ್ ಗೇಮ್ಸ್ ಇದೆ ಲೈಕ್ ಚೆಸ್ಸು, ಏನದು ಟೇಬಲ್ ಫುಟ್ಬಾಲು, ಟೇಬಲ್ ಟೆನ್ನಿಸ್ಸು, ಕ್ಯಾರಮ್ಮು, ಇದೆ ಬೇಸಿಕ್ ಗೇಮ್ಸ್ ಅಷ್ಟೇ, ಇನ್ನೇನಿಲ್ಲ. ಸೊ ನೋಡಿ ಆ್ಯಸ್ ಆಫ್ ನಾವು ಬೈಕ್ ಹತ್ರ ಬಂದಿದ್ವಿ. ಸೊ ಏನೇನು ಹೋಗಿತ್ತಪ್ಪ ಅಂದರೆ ನಕಲ್ ಗಾರ್ಡ್ಸು, ಆ್ಯಕ್ಚುಲಿ ಚೆನ್ನಾಗಿತ್ತು, ಜಸ್ಟ್ ಸ್ಕ್ರಾಚಸ್ ಇರೋದಕ್ಕೆ ಇದನ್ನು ಚೇಂಜ್ ಮಾಡಿಬಿಟ್ಟಿದ್ದೆ. ಜಾಸ್ತಿ ಐಟಲ್ಲಿ ಇದೆಯಲ್ಲ, ಅಬ್ಸರ್ವ್ ದಿಸ್. ಆ್ಯಂಡ್ ಇದೋಗಿತ್ತು, ವೈಸರ್ ಹೋಗಿತ್ತು. ಸೊ ಮುಂಚೆ ವೀಡಿಯೋದಲ್ಲಿ ನಾನು ಇಲ್ಲಿ ಹೆಸರು ಹಾಕ್ಸಿದ್ದೆ ನಮ್ಮ ಚಾನಲ್ ಹೆಸರು. ಮತ್ತು ಇದು ಬೆಂಡ್ ಆಗಿತ್ತು, ಈ ಥರ ಇತ್ತು. ಸೊ ಇದನ್ನು ಬೆಂಡ್ ತೆಗ್ಸಿದ್ದೀನಿ, ಆ್ಯಕ್ಚುಲಿ ಇಳಿತಾ ಇದೆ ಸೈಡ್ಗೆ. ನೀ ಇದು ವೀಲ್ ಆಗಲಿ ಇಲ್ಲ ಅಂದರೆ ಇದು ಯಾವುದು ಕರೆಕ್ಟಾಗಿ ಗೊತ್ತಿಲ್ಲ. ಸೊ ವೀಲ್ ಅಂತ ಹೇಳಿದ್ದಾರೆ ಸರ್ವಿಸ್ ಮ್ಯಾನೇಜರು. ಸೊ ವೀಲ್ ಹೊಸದು ಆರ್ಡರ್ ಮಾಡಿದ್ದೀನಿ, ಫ್ರಂಟ್ ವೀಲ್ ಮಾತ್ರ, ಬ್ಯಾಕ್ ವೀಲ್ ಚೆನ್ನಾಗೇ ಇದೆ. ಮತ್ತು ಕ್ರಾಸ್ ಗಾರ್ಡ್ಸು ಚೇಂಜ್ ಮಾಡಿದ್ದಾರೆ, ಇದು ಮಿರರ್ಸು ಹೊಸದು ಹಾಕಿದ್ದಾರೆ, ಹ್ಯಾಂಡಲ್ ಬಾರ್ ಹೊಸದು. ನೋಡಿ ನೆಕ್ ಹತ್ರ ಸ್ವಲ್ಪ ಟಚ್ ಆಗಿದೆ, ಯಾಕಂದರೆ ಇದು ತುಂಬ ಕ್ಲೋಸ್ ಆಗಿದೆಯಲ್ಲ ಇದಕ್ಕೆ. ಸೊ ನೆಕ್ ಹತ್ರ ಟಚ್ ಆಗಿದೆ. ಮತ್ತು ಇದು ಗ್ರ್ಯಾಬ್ ಹ್ಯಾಂಡಲ್ ಮೇಯ್ನು, ಇದು ಕರೆಕ್ಟಾಗಿ ಮುರಿದೋಗಿ ಸೈಡ್ಗೆ ಬಂದುಬಿಟ್ಟಿತ್ತು. ಆ್ಯಂಡ್ ಇದು ಮೇಯ್ನ್ ಫ್ರೇಮ್ ಬರುತ್ತಲ್ಲ ಸಬ್ ಫ್ರೇಮು, ಈ ಥರ ಬೆಂಡ್ ಇತ್ತು. ಸೊ ಇದು ಬೆಂಡ್ ತೆಗೆದಿದ್ದಾರೆ. ಸೊ ಬಟ್ ಆದರೂ ಕರೆಕ್ಟಾಗಿಲ್ಲ. ನೀವು ನೋಡಿದ್ರೆ ಈ ಬಂಪರ್ ಇದೆಯಲ್ಲ, ಈ ಬಂಪರ್ ಸ್ವಲ್ಪ ಸೈಡ್ಗಿದೆ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ
ಕರೆಕ್ಟಾಗಿ ಬೆಂಡ್ ತೆಗ್ದಿಲ್ಲ. ಆ್ಯಕ್ಚುಲಿ ಬೆಂಡ್ ತೆಗಿಯೋ ಟೈಮಲ್ಲಿ ಸರ್ವಿಸ್ ಮ್ಯಾನೇಜರ್ ಈ ಥರ ಸೈಡ್ಗೆ ನಿಂತ್ಕೊಂಡು ನೋಡಿದ್ದಾರೆ, ಅದು ಡಬಲ್ ಸ್ಟ್ಯಾಂಡ್ ಆಗಿಬಿಟ್ಟು ಬೆಂಡ್ ತೆಗಿದ್ರೆ ಕರೆಕ್ಟಾಗಿರ್ತಾಯಿತ್ತು. ಸೊ ಆ ಫಸ್ಟು ಇನಿಷಿಯಲ್ ಫೀಲ್ ಇತ್ತಲ್ಲ ನಾವು ಹೊಸ ಗಾಡಿ ತೊಗೊಂಡಾಗ, ಸೊ ಆ ಫೀಲ್ ಅನ್ನೋದು ಇಲ್ಲ ಇವಾಗ ಗಾಡಿಯಲ್ಲಿ. ಸೊ ಮೈಂಡಲ್ಲಿ ಬಂದುಬಿಟ್ಟಿದೆ ಸೂನ್ ಬೈಕ್ನ ಚೇಂಜ್ ಮಾಡಬೇಕು ಅಂತ. ನೋಡೋಣ, ಇನ್ನೊಂದು 6 ಮಂತ್ ವೀಲ್ ಚೇಂಜ್ ಮಾಡಿ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಇಯರ್ ಎಂಡ್ ಡಿಸೆಂಬರ್ ಆಫರ್ಸ್ ಏನಾದರೂ ಸ್ಪೆಷಲ್ ಆಫರ್ಸ್ ಏನಾದರೂ ಬಂದಿದ್ದರೆ ನಾವು ಹೊಸ ಕಡೆಗೆ ಶಿಫ್ಟ್ ಆಗಿಬಿಡೋಣ. ಸೊ ಈಗ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತಂದರೆ, ಸ್ವಿಮ್ಮಿಂಗ್ ಪೂಲು 9 o'clock ಓಪನ್ ಮಾಡ್ತಾರಂತೆ. ಇನ್ನು ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಆ ಸೈಡೆಲ್ಲ ಇದೆ ಸ್ವಿಮ್ಮಿಂಗ್ ಪೂಲ್ ಇದೆ, ಆ್ಯಂಡ್ ರೈನ್ ಡ್ಯಾನ್ಸ್ ಇದೆ, ನೈಟು ಫೈರ್ ಕ್ಯಾಂಪ್ ಇತ್ತು, ಅನ್ಲಿಮಿಟೆಡ್ ವೆಜ್ ಆ್ಯಂಡ್ ನಾನ್ ವೆಜ್ ಫುಡ್ ಇದೆ ಇಲ್ಲಿ. ಸೊ ಯಾವ ರೆಸಲ್ಟ್ ಏನು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಸೊ ವೀಡಿಯೋನ ಕೊನೆವರೆಗೂ ನೋಡಿ. ನನ್ನ ವೀಡಿಯೋ ನೋಡ್ತಾ ಇರೋರಿಗೆ ನಮಸ್ಕಾರ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ ಡಬಲ್ ನಮಸ್ಕಾರ. ಸೊ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ನೋಟಿಫಿಕೇಷನ್ ಬೆಲ್ಲಕ್ಕೆ ಆಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ನಮ್ಮ ಚಾನಲಲ್ಲಿ ಬರೋ ಪ್ರತಿ ವೀಡಿಯೋಸು ನಿಮಗೆ ಫಸ್ಟ್ ಬರುತ್ತೆ. ಸೊ ರೆಸಾರ್ಟ್ ಈ ಥರ ಕಾಣಿಸಿದೆ ನೋಡಿ, ಅಲ್ಲೆಲ್ಲ ಕಾಣಿಸೋದೆಲ್ಲ ರೂಮ್ಗಳು. ಇದು ರೈನ್ ಡ್ಯಾನ್ಸು, ಅದ್ರ ಹಿಂದ್ಗಡೆ ಸ್ವಿಮ್ಮಿಂಗ್ ಫೂಲ್ ಇದೆ, ಈ ಸೈಡ್ ಇರೋದು ವಾಶ್ರೂಮ್ಸು. ಸೊ ಇದು ಮೇನ್ ರಿಸೆಪ್ಷನ್ನು, ಅದ್ರ ಹಿಂದ್ಗಡೆ ನಾವು ಟೆಂಟ್ ಹಾಕ್ಕೊಂಡಿದ್ದು. ಇದು ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಇದು ಗ್ರೌಂಡ್ ಕಿಡ್ಸ್ ಆಡ್ತಾ ಇದ್ದಾರೆ ಇಲ್ಲಿ. ಸೊ ಏನಿದು ಬ್ಯಾಸ್ಕೆಟ್ಬಾಲಲ್ಲಿ ವಾಲಿಬಾಲ್ ಆಡ್ತಾ ಇರೋ ಪುಣ್ಯಾತ್ಮರು ಇವರು. ಶಿಟಲ್ ಕಾಕ್ ಅವರು ಆಗ್ತಿದ್ದಾರೆ. ಸೊ ಸೊ ಆಕ್ಸಿಡೆಂಟ್ ಹೇಗಾಯಿತು ಅಂದ್ಬಿಟ್ಟು ಒಂದು ನಿಮಗೊಂದು ಕ್ವಶನ್ ಇರುತ್ತಲ್ಲ, ಲೈಕ್ ಕೇಳಿದ್ರು ಕೂಡ ಕಮೆಂಟ್ ಎಲ್ಲ ಮಾಡಿತ್ತು, ಏನಾಗಿತ್ತು ಬ್ರೋ, ಹೇಗಿದ್ದೀರಾ, ಕೈ ಎಲ್ಲ, ಐ ಮೀನ್ ನಾನು ತುಂಬ ಜನಕ್ಕೆ ರಿಪ್ಲೈ ಮಾಡಿದ್ದೆ. ಸೊ ಈ ಥರ ಆಗಿದೆ, ಅದಕ್ಕೆ ಕಂಟೆಂಟ್ ಎಲ್ಲ ಬರ್ತಾ ಇಲ್ಲ. ಲಾಸ್ಟ್ ವೀಡಿಯೋದಲ್ಲೂ ಕೂಡ ನಾನು ಮೆನ್ಷನ್ ಮಾಡಿದ್ದೆ ಇದೇ ಕೊನೆ ವೀಡಿಯೋ ಆಗೋಯ್ತು ಅಂತ. ಸೊ ಹೇಗಾಯ್ತಪ್ಪ ಅಂತಂದರೆ, ಈವ್ನಿಂಗ್ 7 o'clock ಆಲ್ಮೋಸ್ಟ್ ಅಲ್ಲ 7 o'clock, ಒಂದು 10 to 15 minutes ಕಡಿಮೆ ಅಂದ್ಕೊಳ್ಳಿ, ಒಂದು 6:45 ಹಂಗೆ. ಸೊ ನಾನು ನನ್ನ ಲಾಸ್ಟ್ ವೀಡಿಯೋ ನೀವು ನೋಡಿರ್ತಾರಲ್ಲ, ಕೋತಕಿರ್ಕಿ ವಾಟರ್ಫಾಲ್ಸು ತಮಿಳ್ನಾಡು ಹತ್ರ, ಸೊ ಅಲ್ಲೋಗಿ ರಿಟರ್ನ್ ಆಗಬೇಕಾದ್ರೆ ಒಂದು ಕಾರ್ ಅವರು ಓವರ್ಟೇಕ್ ಮಾಡ್ಕೊಂಬಂದರು. ಮತ್ತು ಅಲ್ಲೊಂದು ಸಡನ್ ಯಾವ ಥರ ಅಂದರೆ ಒಂಥರ ವಿ ಶೇಪ್ ಟೈಪ್ ಇದೆ. ಎಕ್ಸಾಂಪಲ್ ಇದು ನಿಮ್ಗೆ ತೋರಿಸ್ತೀನಿ ನೋಡಿ, ಇದು ಅಂದ್ಕೊಳ್ಳಿ ಹಿಂಗೆ ಬಂದು ಸಡನ್ನಾಗಿ ಈ ಥರ ಬರಬೇಕು, ಈ ಥರ ಒಂದು ರೋಡ್ ಇದೆ. ಸೊ ನಾನು ಇಲ್ಲಿ ಬಂದು ಯೂ ಟರ್ನ್ ಮಾಡ್ಕೊಬೇಕು, ಕಾರವನ್ನು ಒಂಥರ ಟಚ್ ಮಾಡೋ ಥರ ಓವರ್ಟೇಕ್ ಮಾಡ್ಕೊಂಬಂದ. ಆಮೇಲೆ ಇಲ್ಲಿ ಒಂದು ಸ್ಲೋ ಡೌನ್ ಆದ ನಾನು ಇಲ್ಲಿ ಬಂದು ನಾನು ಈ ಥರ ಅವನು ಓವರ್ಟೇಕ್ ಮಾಡ್ಕೊಂಡು ಹಿಂಗೆ ಮುಂದೆ ಬಂದೆ 1 kilometer ಮುಂದೆ. ಸೊ ನಾನು ಕಾರವನ್ನು ನೋಡ್ತಾ ಇದ್ದೆ, ಲೈಕ್ ಕಾರ್ ಅವ್ರು ಎಲ್ಲಿ ಬರ್ತಿದ್ದಾರಾ ಅಂದ್ಬಿಟ್ಟು. ಅಂದರೆ ನನ್ನ ಇಂಟೆನ್ಷನ್ ಅವನ ಹತ್ರ ರೇಸ್ ಮಾಡಬೇಕು ಇಲ್ಲ ಓವರ್ಟೇಕ್ ಮಾಡಿಕೊಂಡು ಇದು ಮಾಡ್ಕೊಬೇಕು ಅನ್ನೋದು ಆ ಥರ ಅಲ್ಲ. ನಂದು ಲೈಟ್ ವಿಸಿಬಿಲಿಟಿ ಅನ್ನೋದು ಕಡಿಮೆ ಹತ್ತಿರ ಬೀಳ್ತಾ ಇತ್ತು, ಇವಾಗ ಅದನ್ನು ಅಡ್ಜಸ್ಟ್ ಮಾಡಿಸಿದ್ದೀನಿ, ಸ್ವಲ್ಪ ಮೇಲೆ ಮಾಡಿಸಿದ್ದೀನಿ, ವಿಸಿಬಿಲಿಟಿ ಅನ್ನೋದು ಕಡಿಮೆ ಇತ್ತು. ಸೊ ಅಟ್ಲೀಸ್ಟ್ ಕಾರ್ ಹಿಂದೆ ಬಂದರೆ ನನಗೆ ರೋಡ್ ಚೆನ್ನಾಗಿ ಕಾಣಿಸುತ್ತಲ್ವಾ ಅನ್ನೋ ಒಂದು ಇಂಟೆನ್ಷನಲ್ಲಿ ಕಾರ್ ಬರ್ತಾಯಿಲ್ಲ ಅಂದ್ಬಿಟ್ಟು ಒಂದು 70 ಸ್ಪೀಡಲ್ಲಿದ್ದೆ. ಸೊ ನಾನೇನು ಮಾಡಿದೆ, ಒಂದು 5 to 7 seconds ಈ ಥರ ಮಿರರಲ್ಲಿ ಈ ಥರ ನೋಡಿಕೊಂಡು ರೋಡ್ ಸ್ಟ್ರೈಟಾಗಿದ್ದು ಹಿಂಗೆ ನೋಡಿದೆ ಅಷ್ಟೇ ಮಿರರಲ್ಲಿ ನೋಡಿಬಿಟ್ಟು ಸಡನ್ನಾಗಿ ಮುಂದೆ ಹೋಗ್ತೀನಿ. ಅನ್ಎಕ್ಸ್ಪೆಕ್ಟೆಡ್ ಸಡನ್ ಲೆಫ್ಟ್ ಟರ್ನ್ ಇದೆ ಅಂತ ಅಂದರೆ ಅದೇ ರೋಡ್ ಡೆಡ್ ಎಂಡ್ ಲೆಫ್ಟ್ ಈ ಥರ ಒಂದು ಶಾರ್ಪ್ ಲೆಫ್ಟ್ ಟರ್ನ್ ಅಂತಾರಲ್ವ ಆ ಥರ, ಅದು ಬಿಟ್ಟು ಅದೇ ರೋಡು ಆ ಲೆಫ್ಟ್ ಟರ್ನ್ ಹತ್ರನೇ ಒಂದು ಇದು ಕಟ್ಟಿದ್ರೆ ಒಂದು ಏನು ರಾಜಕಾಲುವೆ, ಆ ಲಕ್ಕೀಲಿ ಮಣ್ಣೇ ಇತ್ತು, ಮಣ್ಣು ಮತ್ತು ಕಲ್ಲುಗಳು. ನಾನು ಬಿದ್ದಿರೋ ಜಾಗಕ್ಕೆ ಕಲ್ಲಿಲ್ದಿರೋ ಜಾಗದಲ್ಲಿ ನಾನು ಬಿದ್ದಿದ್ದೆ. ಅದೇನಾಯ್ತು ಅಂದರೆ ನಾನು ಹೋಗ್ಬೇಕಾದ್ರೆ ಅದು ಹಿಂದೆ ನೋಡ್ತಾ ಇದ್ನಲ್ವಾ, ಮುಂದೆ ನೋಡ್ತೀನಿ ಸಡನ್ನಾಗಿ ರೋಡೇ ಇಲ್ಲ, ಒಂಥರ ಡಾರ್ಕು ಹಳ್ಳ ಥರ, ಹಳ್ಳ ಅನ್ನೋದು ಗೊತ್ತಿಲ್ಲ ಏನಿಲ್ಲ, ಗಿಡಗಳು ಮಾತ್ರ ಕಾಣಿಸ್ತು ಅಷ್ಟೇ. ನನಗೆ ಬ್ರೇಕ್ ಹಾಕಿದೆ, ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಬಟ್ ಇದು ಸಿಂಗಲ್ ಚಾನಲ್ ABS, ನಾನು ಫಸ್ಟಿಂದನೂ ಹೇಳಿದ್ದೆ ಎಕ್ಸ್ಪಲ್ಸಲ್ಲಿ ಸಿಂಗಲ್ ಚಾನಲ್ ABS ಕಾರ್ನರ್ಸಲ್ಲಿ ತುಂಬ ಹುಷಾರಾಗಿ ಓಡಿಸ್ಬೇಕು ಅಂತ. ಸೊ ಅವತ್ತೇನಾಯ್ತು ಅಂದರೆ ಗಾಬರಿದಲ್ಲಿ ಕ್ಲಚ್ಚು ಯಾವತ್ತೂ ಅಷ್ಟೇ ಸಡನ್ ಬ್ರೇಕ್ ಹಾಕ್ಬೇಕಾದ್ರೆ ಕ್ಲಚ್ ಇಡಬಾರ್ದು, ಅದೊಂದು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಅದು ನಂಗೆ ಫ್ಲ್ಯಾಶ್ ಆಗಿಲ್ಲ, ನಾನು ಕ್ಲಚ್ ಇಟ್ಕೊಂಡು ಫ್ರಂಟ್ ಟು ಬ್ಯಾಕು ಎಲ್ಲ ಬ್ರೇಕ್ಸು, ಲೈಕ್ ಫ್ರಂಟ್ ಬ್ರೇಕು ಅಪ್ಲೈ ಮಾಡಿದ್ದೆ, ರೇರ್ ಬ್ರೇಕು ಒಂದೇ ಅಟ್ ಟೈಮ್ ಅಪ್ಲೈ ಮಾಡಿದ್ದೆ, ಬಟ್ ಆದರೂ ಕೂಡ ಗಾಡಿ ಏನಾಯ್ತು ಅಂದರೆ ರೈಟ್ ಸೈಡ್ ಫುಲ್ ಸ್ಕಿಡ್ ಆಗಿಬಿಡ್ತು. ಇನ್ನೇನು ನಾನು ಗಾಡಿ ಸ್ಕಿಡ್ಡಾಗಿ ಬೀಳಬೇಕು ಅನ್ನೋ ಟೈಮಲ್ಲಿ ಕ್ಲಚ್ಚು ಬ್ರೇಕು ಎಲ್ಲ ಬಿಟ್ಬಿಟ್ಟೆ ನಾನು. ಬಿಟ್ಟಿದ ತಕ್ಷಣ ಗಾಡಿ ಸ್ಟ್ರೈಟ್ ಆಯಿತು, ಬಟ್ ಏನಾಯ್ತು ಅಂದರೆ ಅದು ಹಳ್ಳ ಇತ್ತಲ್ವ, ಹಳ್ಳದಲ್ಲಿ ಈ ಥರ ಹೋಗಿ ಹಿಂಗೆ ಉಲ್ಟಾ ಬಿದ್ದಿರೋದು. ಸೊ ಅದಕ್ಕೆ ಅಷ್ಟೊಂದು ಡ್ಯಾಮೇಜ್ ಆಗಿತ್ತು. ಇನ್ನೊಂದು ಸ್ಟ್ರೈಟ್ ಲ್ಯಾಂಡ್ ಆಗಿದ್ರೆ ಏನು ಅಷ್ಟೊಂದು ಆಗ್ತಾ ಇರಲಿಲ್ಲ, ಜ್ಯುವೆಲರಿಗೆ ಸ್ವಲ್ಪ ಏಟ್ ಬೀಳ್ತಾ ಇತ್ತು ಬೈ ಲಕ್ಕೀಲಿ ಗೈಸ್. ಮತ್ತು ಇನ್ನೊಂದು ಮೈನ್ ಇಂಪಾರ್ಟೆಂಟ್ ಮ್ಯಾಟರ್ ಏನಪ್ಪ ಅಂದರೆ ಈ ಆಕ್ಸಿಡೆಂಟಲ್ಲಿ ನಾನು ಕಲ್ತ್ಕೊಂಡಿದ್ದು. ಸೊ ನೀವು ಬೈಕ್ಗೆ ಯಾವ ರೀತಿ ಹ್ಯೂಜ್ ಅಮೌಂಟ್ ಇನ್ವೆಸ್ಟ್ ಮಾಡಿ ಬೈಕ್ ತೊಗೊಂತಿರೋ, ಹೆಲ್ಮೆಟ್ಗೂ ಪ್ಲೀಸ್ ಅದೇ ಥರನೇ ಮೋರ್ ದೆನ್ 5,000
ಅಪ್ ಟು 10,000. ಐ ನೋ ನಮ್ಮ ಮಿಡಲ್ ಕ್ಲಾಸ್ ಅವ್ರಿಗೆ ಯಾವ ಥರ ಇರುತ್ತಂತ, ನಮ್ಮ ಸಿಚುವೇಶನ್ಸ್ ಯಾವ ಥರ ಇರುತ್ತಂತ. ನಾವು ಸೇವಿಂಗ್ಸ್ ಮಾಡ್ತೀವಿ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಚಾಲೆಂಜಸ್ ಮನೇಲಿ ಬರುತ್ತೆ, ಇಲ್ಲ ಪರ್ಸ್ನಲ್ ಲೈಫಲ್ಲಿ ಬರುತ್ತೆ, ಬೇರೆ ಬೇರೆ ಥರ ಬರುತ್ತೆ, ಅದಕ್ಕೆಲ್ಲ ಎಕ್ಸ್ಪೆನ್ಸ್ ಮಾಡಿಬಿಡ್ತೀವಿ. ನಾನು ಮಾಡ್ಕೊತ ಇದ್ದೀನಿ, ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಬರುತ್ತೆ. ಸೊ ಬಟ್ ಆದಷ್ಟು ಟ್ರೈ ಮಾಡಿ. ಸೊ ಅಂಡರ್ ಬಜೆಟಲ್ಲಿ ಬರೋ ಬೆಸ್ಟ್ ಹೆಲ್ಮೆಟ್ ಅಂದರೆ ಆಕ್ಸರ್ ಮಾತ್ರ. ನಾನು ಆಕ್ಸರೇ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಆ ಇಂಪ್ಯಾಕ್ಟು ಎಷ್ಟು ನೀಟಾಗಿ ತೊಗೊಂತು ಅಂದರೆ, ಈವನ್ ನಾನು ಏನಾದರೂ ಆವತ್ತು ಹೆಲ್ಮೆಟ್ ಹಾಕಿಲ್ಲ ಅಂದರೆ ಪಕ್ಕ ನನ್ನ ಜಾ ಲೈನ್ ಕಟ್ ಆಗ್ತಾ ಇದ್ದಿದ್ದು, ಆ್ಯಂಡ್ ಸ್ಕಲ್ ಇಲ್ಲೆಲ್ಲಾದರೂ ಓಪನ್ ಆಗ್ತಾ ಇತ್ತು, ಆ್ಯಂಡ್ ಒಂದು ಕಡ್ಡಿ ಹೆಲ್ಮೆಟ್ ಒಳಗಡೆ ಚುಚ್ಕೊಂಡಿತ್ತು. ಇನ್ ಕೇಸ್ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು ಡೈರೆಕ್ಟಾಗಿ ಏನಾದರೂ ವಿಥೌಟ್ ಹೆಲ್ಮೆಟ್ ಬಿದ್ದಿದ್ದರೆ ಆ ಕಡ್ಡಿ ನನಗೆ ಇಲ್ಲೋ ಇಲ್ಲೋ ಹೋಗ್ತಾ ಇತ್ತು ಒಳಗಡೆ. ಎಷ್ಟು ಟೈಟಾಗಿ ಕುತ್ಕೊಂಡಿತ್ತು ಅಂದರೆ ಹೆಲ್ಮೆಟ್ ಒಳಗಡೆ, ಆ ಕಡ್ಡಿ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿತ್ತು. ಅದು ಇಮ್ಯಾಜಿನ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ, ಅಷ್ಟೊಂದು ಸಿವಿಯರ್ ಡ್ಯಾಮೇಜ್ ಆಗ್ತಾಯಿತ್ತು ಈ ವಿಥೌಟ್ ಹೆಲ್ಮೆಟು. ಆ್ಯಂಡ್ ಹೆಲ್ಮೆಟ್ ಸೈಜ್ ಅದು ಕೂಡ ತುಂಬ ಮ್ಯಾಟರು. ನೀವು ಹೆಲ್ಮೆಟ್ ತೊಗೊಂಡು ಹಾಕ್ಕೊಂಡಿದ್ರಂದರೆ ಈ ಥರ ಶೇಕ್ ಮಾಡಿದ್ರೆ ಹೆಲ್ಮೆಟ್ ಶುಡ್ ನಾಟ್ ಶೇಕ್, ಟೈಟಾಗಿ ನಿಮ್ಮ ಜಾಗ ಈ ಥರ ಇಟ್ಕೊಂಡಿರಬೇಕು. ಸೊ ಆ ಥರ ಹೆಲ್ಮೆಟ್ ತೊಗೊಳ್ಳಿ. ಸೊ ಈ ಥರ ಆಯಿತು ಸ್ನೇಹಿತರೆ, ಅನ್ಎಕ್ಸ್ಪೆಕ್ಟೆಡ್ ಲೆಫ್ಟ್ ಟರ್ನ್ ಬಂತು, ನಂದು ಲೈಟ್ ವಿಸಿಬಿಲಿಟಿ ಕಡಿಮೆ ಇತ್ತು, ನಾನು ಮಿರರ್ ಹಿಂದೆ ನೋಡಿಕೊಂಡು ಮುಂದೆ ರೋಡ್ ಇಲ್ದಿರ ಹೋಗಿ ಡೈರೆಕ್ಟ್ ಹಳದಲ್ಲಿ ಬಿದ್ದಿದ್ದು. ಸೊ ಅದನ್ನು ಗಾಡಿನ ರೆಡಿ ಮಾಡಿಸೋದಕ್ಕೆ ಆಲ್ಮೋಸ್ಟು ಅದೇ ಈ ತಿಂಗಳೆಲ್ಲ ನಿಮಗೇನು ಒಂದು 2-1 ವೀಕಿಂದ ಅಷ್ಟೇ ಗಾಡಿ ನನ್ನ ಹತ್ರ ಇರೋದು. ಸೊ ಅದಕ್ಕೆ ಎಲ್ಲೂ ಕಂಟೈನ್ ಮಾಡೋಕೆ ಹೋಗಲಿಲ್ಲ. ಇನ್ನೂ ಗೋಪ್ರೋ ಅಟ್ಯಾಚ್ಮೆಂಟ್ಸ್ ಎಲ್ಲ ತರಿಸಿದ್ದೆ, ಹಳೆಯದೆಲ್ಲ ಹೊಡೆದೋಗಿದ್ದೆ ಅಟ್ಯಾಚ್ಮೆಂಟ್ಸ್ ಎಲ್ಲ, ಹೊಸದೆಲ್ಲ ತೊಗೊಂಬಂದಿದ್ದೀನಿ. ಸೊ ಇವಾಗ ಇರೋ ಹೆಲ್ಮೆಟ್ನ ನಾನು ಸ್ಪೇರ್ ಆಗಿ ಯೂಸ್ ಮಾಡಿಕೊಂಡು, ಸೊ ಹೊಸ ಹೆಲ್ಮೆಟ್ ಒಂದೇ ಸರಿ ತೊಗೊಬೇಕು ಅಂತ. ಆ್ಯಕ್ಚುಲಿ ಇವತ್ತು ಡಿಸ್ಕೌಂಟ್ ನಡೀತಾ ಇದೆ ಬೆಂಗಳೂರಲ್ಲಿ, ವೇರ್ SGMR ಮಾಡ್ಸು, ಮತ್ತು ಹೊಸದಾಗಿ ನಾಗರಭಾವಿ ಹತ್ರ, ನಾಗರಭಾವಿನ JP Nagar ಏನಾಗಿದೆಲ್ಲಪ್ಪ ಅಲ್ಲಿ ಪವರ್ ಸ್ಪೋರ್ಟ್ಸ್ ಅವರು ಓಪನ್ ಮಾಡಿದ್ದಾರೆ, ಅವರು 20% ಅದು MT ತೊಗೊಬೇಕಂತ ತುಂಬ ಆಸೆ ಇತ್ತು, ಅವರು 20% ಡಿಸ್ಕೌಂಟ್ ಕೊಡ್ತಾಯಿದ್ದಾರೆ. ನೋಡೋಣ, ಇಲ್ಲಿ ಚೆಕ್ಔಟ್ ಆಗಿ ಇನ್ ಕೇಸ್ ಪಾಸಿಬಿಲಿಟಿ ಇದ್ದರೆ ಐ ವಿಲ್ ವಿಸಿಟ್, ವಿಲ್ ಬೈ ಆ್ಯಂಡ್ ವಿಲ್ ರೈಡ್ ಇಟ್. ಸೊ ನೆಕ್ಸ್ಟ್ ಮಂತ್ಗೆ, ಐ ಮೀನ್ ನಾಟ್ ನೆಕ್ಸ್ಟ್ ಮಂತ್, ನೆಕ್ಸ್ಟ್ ರೈಡ್ಗೆ ಎಲ್ಲ ಪ್ರಿಪೇರ್ ಆಗಿರೋಕೆ, ಈವನ್ ಇಂಟರ್ಕಾಮ್ ಕೂಡ ತೊಗೊಂಡು ಹೋಗೋಣ ಅಂತ. ಹೊಸ ಇಂಟರ್ಕಾಮ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಐ ಡೋಂಟ್ ಹಾವ್ ಇಟ್ಸ್ ವರ್ಕ್ಸ್, ನೆವರ್ ಯೂಸ್ ಟು ದಟ್, ಅಂದರೆ ಇದುವರೆಗೂ ಯೂಸ್ ಮಾಡಿಲ್ಲ ಇಂಟರ್ಕಾಮ್ ಯಾವ ಥರ ಇರುತ್ತೆ, ಏನು ಕತೆ, ಏನು ಸೀನು ಅಂತ. ಸೊ ಇದು ಗೈಸ್ ಆಕ್ಸಿಡೆಂಟ್ನ ಒಂದು ಸ್ಯಾಡ್ ಸ್ಟೋರಿ, ಐ ಮೀನ್ ಸ್ಯಾಡ್ ಫಾರ್ ಮೀ, ಸ್ಯಾಡ್ ಫಾರ್ ಮೈ ಬೈಕ್, ಸ್ಯಾಡ್ ಫಾರ್ ಯು ಆಲ್, ಬಿಕಾಸ್ ಕಂಟೆಂಟ್ ಕೊಡ್ತಾ ಇಲ್ವಲ್ಲ ಅದಕ್ಕೆ. ಅಪ್ಕಮಿಂಗ್ ಡೇಸ್ ಎಲ್ಲ ಕಂಟೆಂಟ್ಸು ಲೈಕ್ ಡೈಲಿ ಬೇಸಸ್ ಬರ್ತಾ ಇರುತ್ತೆ. ಸೊ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನಿಮ್ಮದೇನಾದರೂ ಅಪ್ಡೇಟ್ಸ್ ಲೈಕ್ ಎಲ್ಲಾದರೂ ನಾನೇನಾದ್ರು ತಪ್ಪು ಮಾತಾಡ್ತಾ ಇದ್ದರೆ, ಬ್ರೋ ಈ ಪಾಯಿಂಟಲ್ಲಿ ನೀವು ಈ ಥರ ಮಾತಾಡ್ತಾಯಿದ್ದೀರ, ಈ ಥರ ಮಾಡಬೇಡಿ ಅನ್ನೋ ಥರ ಒಂದು ಪಾಸಿಟಿವ್ ಆರ್ ನೆಗೆಟಿವ್ ಡಸಂಟ್ ಮ್ಯಾಟರ್ ಒಂದು ಕಮೆಂಟ್ ಹಾಕಿ. ಸೊ ಇಸ್ ಗಿವ್ಸ್ ಮೋರ್ ದೆನ್ ಒಂದು 10 ರೆಡ್ ಬುಲ್ ಕುಡಿದಷ್ಟು ಎನರ್ಜಿ ಬರುತ್ತೆ. ಸೊ ಆದಷ್ಟು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನನಗೆ ಇರುತ್ತೆ ಅಂದ್ಕೊಂಡಿರ್ತೀನಿ. ಥ್ಯಾಂಕ್ ಯು ಗೈಸ್, ವಿಲ್ ಸಿ ಯು ಆನ್ ದ ನೆಕ್ಸ್ಟ್ ವೀಡಿಯೋ. ಸೊ ಇದೇ ಅನ್ಲಿಮಿಟೆಡ್ ಫುಲ್ಲು, ಹಿಂಗಡೆ ಬಫೆ ಸಿಸ್ಟಮ್ ಇದೆ, ಡೈನಿಂಗ್ ಅಲ್ಲಿ ಇದೆ. ಸೊ ನಮ್ಮ ಅಚ್ಚ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರೆ, ರೊಮತ್ ಕಂಪ್ಲೀಟು. ಸೊ ಕೇದಾರ್ ಅವರು ಇವಾಗ ಬಂದಿದ್ದಾರೆ, ಬ್ಯಾಟಿಂಗ್ ಅಂದ್ರೆ ಸೊ ಇದು ರಾತ್ರಿ ಎಲ್ಲಾದ್ರೂ ಸ್ಟಮಕ್ ಹೋಗಿದೆ ಕುಡಿಯೋದು. ಸೊ ಅದಕ್ಕೆ ಇದು ವಾಟರ್ ಮೆಲನ್ ತಿಂತ ಇದ್ವಿ. ಫುಲ್ ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಂಟಿಟಿನೂ ಚೆನ್ನಾಗಿದೆ. ಅದಂಗೆ ಸ್ಕ್ರೀನ್ ಆಫ್ ಆಗುತ್ತೆ ಬಟ್ ಬ್ಯಾಕ್ಗ್ರೌಂಡ್ ರನ್ ಆಗ್ತಾ ಇರುತ್ತೆ, ನೋಡಿ ಬ್ಲಿಂಕ್ ಆಗ್ತಾ ಇದೆಯಲ್ಲ. ಸೊ ಫುಡ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ, ಏನದು ಕ್ವಾಂಟಿಟಿ ಎಷ್ಟು ಬೇಕಾದ್ರೂ ತಗೋಬೋದು, ಬಟ್ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಬಾಯ್ಸ್ ಲುಕ್ ದಿಸ್ ಸೈಡ್ ಎವ್ರಿ ಒನ್, ಕೇದಾರ ಕಾಣಿಸ್ತಿಲ್ಲ. ಸೊ ಎಲ್ಲ ಊಟ ಮಾಡ್ತಾ ಇದ್ದಾರೆ. ಸೊ ಒಂದು ನೆನಪಿಗೆ ಒಂದು ಫೋಟೋ. ಸ್ನೇಹಿತರೆ, ಓವರ್ ಯು, ಇನ್ನು ಸ್ವಿಮ್ಮಿಂಗ್ ಪೂಲ್ ಒಂದಿದೆ, ಮೇ ಬಿ ಆಡ್ತಾರ ಏನೋ ಗೊತ್ತಿಲ್ಲ. ನಮ್ಮ ಹುಡುಗರು ಆಲ್ರೆಡಿ ಟಯರ್ಡ್ ಆಗಿದ್ದಾರೆ, ನೋಡ್ತಾ ಇದ್ದಾರೆ, ನೋಡ್ಬೇಕು. ಹೆಂಗಾಯ್ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀರಾ? ಆ್ಯಕ್ಚುಲಿ ತಿಂದಾದ ಮೇಲೆ ಹೋಗಬಾರ್ದು, ನೆನಪಿಟ್ಕೊಳ್ಳಿ. ನೀವು ಅಷ್ಟೇ, ಒಂದು ಸ್ಮಾಲ್ ಅಡ್ವೈಸ್,
ಸ್ವಿಮ್ಮಿಂಗ್ ಪೂಲ್ಗೆ ಏನಾದರೂ ಹೋಗಬೇಕಾದ್ರೆ ನೀವು ಯಾವತ್ತಷ್ಟೇ ಊಟ ತಿಂದು ಹೋಗಬೇಡಿ, ಅಲ್ಲಿ ಹೋಗಿ ಈಜೆಲ್ಲ ಹೊಡೆದು ಆಮೇಲೆ ಬಂದು ಊಟ ಮಾಡಿ, ಯಾಕಂದರೆ ಅದು ಕರೆಕ್ಟಾಗಿ ಜೀರ್ಣ ಆಗಲ್ಲ. ಡೌಟ್ ಇದ್ದರೆ ಊಟ ತಿಂದು ಸ್ನಾನ ಮಾಡಿ ನೋಡಿ. ಸೊ ಇದೇ ರೈನ್ ಡ್ಯಾನ್ಸು. ಸೊ ರೈನ್ ಡ್ಯಾನ್ಸ್ ಅಂದರೆ ಏನಿಲ್ಲ, ನಾರ್ಮಲ್ ಶವರ್ಗಿರೋ ಟ್ಯಾಪ್ಸ್ನ ಒಳಗಡೆ ಆಗಿರ್ತಾರೆ, ಪೈಪ್ ಕನೆಕ್ಟ್ ಮಾಡಿರ್ತಾರೆ. ಸೊ ಅದರಲ್ಲಿ ಬಿಡೋ ನೀರು ಚುಮ್ಕುತ್ತಲ್ವಾ, ಸೊ ಅದಕ್ಕೆ ರೈನ್ ಡ್ಯಾನ್ಸು. ಸೊ ಇವೆಲ್ಲ ಟೆಂಟ್ಸು ಖಾಲಿ ಮಾಡಿಬಿಟ್ಟಿದ್ದಾರೆ. ಇವೆಲ್ಲ ಕಪಲ್ಸ್ ಬಂದಿರೋರ್ದು, ಸೋಲೋ ಕಪಲ್ಸು. ಇಲ್ಲಿ ನೋ ರಿಸ್ಟ್ರಿಕ್ಷನ್ಸ್, ಯಾರು ಬೇಕಾದರೂ ಬರ್ಬೋದು. ಫ್ಯಾಮಿಲಿ, ಕಪಲ್ಸ್, ಕಪಲ್ ಫ್ರೆಂಡ್ಲಿ, ಫ್ರೆಂಡ್ಸ್, ಸಿಂಗಲ್ಸು ಎಲ್ಲ ಬರ್ಬೋದು. ಸ್ವಿಮ್ಮಿಂಗ್ ಪೂಲ್ ಓಪನ್ ಇದೆ, ಬನ್ನಿ ತೋರಿಸ್ತೀನಿ. ಇದು ವಾಶ್ರೂಮ್ಸ್ ಹಿಂದ್ಗಡೆ ಇದೆಯಲ್ಲ, ಇದು ವಾಶ್ರೂಮ್ಸ್. ಪೂಲ್ ಓಪನ್ ಆಗಿದೆ, ವಾ ಚೆನ್ನಾಗಿದೆ. ಐ ಥಿಂಕ್ ಅದು ಮಕ್ಕಳಿಗಿರಬೇಕು, ಇದು ಮಕ್ಕಳ ಥರ ಇರೋ ದೊಡ್ಡ ಮಕ್ಕಳಿಗಿರಬೇಕು. ಚೆನ್ನಾಗಿದಲ್ಲ, ನೈಸ್ ರೈಟ್? ಮಕ್ಕಳ ಥರ ಇರೋ ದೊಡ್ಡ ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲ್ ಇದು. ಅಪ್ಪ ತೆಂಗಿನ ಸಸಿಗಳು ಮಾತ್ರ ಭಯಂಕರ ಇದೆ ಗುರು ಈ ಸೈಡೆಲ್ಲ, ಕನಕಪುರ ಸೈಡು. ಪ್ರಾಬ್ಲಮ್ ಏನಂದರೆ ನೆಟ್ವರ್ಕ್ ಇಲ್ಲ ಇಲ್ಲಿ. ಒಂಥರ ಬೆಸ್ಟು, ಯಾಕಂತೀರಾ? ಯಾವಾಗಿದ್ದರೂ ಮನೆ ಹತ್ರ ಯೂಸು, ಲೈಕ್ ಫೋನ್ಗೆ ಅಡಿಕ್ಟ್ ಆಗೇ ಇರ್ತೀವಿ. ಒಂದು ಯೂಟ್ಯೂಬೋ ಇಲ್ಲಾಂದರೆ ಇನ್ಸ್ಟಾಗ್ರಾಮೋ ಇಲ್ಲಾಂದರೆ ಆಫೀಸಲ್ಲಿ ಲ್ಯಾಪ್ಟಾಪೋ ಮೊಬೈಲೆಲ್ಲ ಬ್ಯುಸಿ ಆಗಿರೋದ್ರಿಂದ. ಸೊ ಈ ಥರ ಪ್ಲೇಸ್ಗೆ ಬಂದರೆ ಹೇಗಿದ್ರೂ ನೆಟ್ವರ್ಕ್ ಇಲ್ಲ, ನೆಟ್ವರ್ಕ್ ಇದ್ದರೆ ಇಂಟರ್ನೆಟ್ ಎಲ್ಲ ಚೆನ್ನಾಗಿ ವರ್ಕ್ ಆಗೋದು. ಸೊ ಮೊಬೈಲ್ ನೆತ್ತ ಸೈಡ್ ಬಿಸಾಕಿ ನಿಮಗೆ ನೀವು ಕೊಡೋವಂಥ ಒಂದು ಕ್ವಾಲಿಟಿ ಅವರ್ಸ್ ಆಗಿರುತ್ತೆ ಅಷ್ಟೇ ಈ ಥರ ಒಂದು ರೆಸಾರ್ಟ್ಸ್ಗೆ ಬಂದರೆ. ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಸಿಗ್ನಲ್ ಸಿಗ್ದಿರ ಇರೋದು ಆ್ಯಂಡ್ ಲೊಕೇಶನ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಆ್ಯಕ್ಚುಲಿ ನಾವಲ್ಲಿ ಟ್ರೆಕ್ಕಿಂಗ್ ಹೋಗಬೇಕಿತ್ತು ದ ಮಾರ್ನಿಂಗ್, ಬಟ್ ನಿನ್ನೆ ನೈಟು ಫುಲ್ಲು ಮಳೆ ಬಿದ್ದಿರೋದ್ರಿಂದ ಟ್ರೆಕ್ಕಿಂಗ್ ಕ್ಯಾನ್ಸಲ್ ಆಗಿದೆ. ನಾನು ಫಸ್ಟೇ ಹೇಳ್ದಾಗೆ ನಿಮಗೆ, ಬಟ್ ಪಕ್ಕದಲ್ಲೇ ಮೌಂಟೇನ್ ಇದೆ, ವಿಚ್ ಇಸ್ ಗುಡ್. ಟ್ರೆಕ್ಕಿಂಗ್ ಹೋಗಿದ್ರೆ ಚೆನ್ನಾಗಿರ್ತಾಯಿತ್ತು. ಟ್ರೆಕ್ಕಿಂಗ್ ಹೋಗ್ಬೇಕಂತಲೇ ಬೆಳಗ್ಗೆ 5 ಗಂಟೆಗೇ ಎದ್ದಿದ್ದೆ ನಾನು. ಎದ್ದು ಎಲ್ಲರನ್ನೂ ಎಬ್ಬಿಸಿ ರೆಡಿ ಮಾಡಿಸಿ ಆಮೇಲೆ ಹೋಗಿ ಅವ್ರ ಮ್ಯಾನೇಜ್ಮೆಂಟ್ ಅವ್ರನ್ನ ಹೋಗಿ ಕೇಳಿದ್ರೆ ಟ್ರೆಕ್ಕಿಂಗ್ ಕ್ಯಾನ್ಸಲ್ ಆಗಿದೆ ಡ್ಯೂ ಟು ವೆದರ್ ಕಂಡೀಷನ್ ಅಂತ. ಸೊ ಟೈರ್ಡಾಗಿ ಮಲಗಿದ್ದಾರೆ. ಏನೋ ಎಲ್ಲ ಹೋಗಿ ಬಿದ್ಕೊಂಡ್ಬಿಟ್ಟಿದ್ರಾ? ಸರಿಯಾಗಿ ಟಿಫಿನ್ ಮಾಡಿದ್ದಾರೆ, ನಿದ್ದೆ ಬರ್ತಾ ಇದೆ ಅಂತೆ. 4 ಇಡ್ಲಿ ಕೊಟ್ಕೊಂಡು ಒಬ್ಬೊಬ್ರು ಒಂದೊಂದು ಟೆಂಟಲ್ಲಿ ನುಗ್ಗಿದ್ದಾರೆ ಆಲ್ರೆಡಿ. ಚಿದಾನಂದ್ ಎಲ್ಲಿ? ಇವನು ಹೋಗಿದ್ದಾನೆ ಒಳಗಡೆ. ಇಲ್ಲ ಅಕ್ಕರೆ ಹೇಮಂತಲ್ಲಿ